ನನಗೆ ಎಚ್ಚರ. ಅದು ಈ ವೀರಾದಿ ವೀರ ಮಹೇಂದ್ರನಿಗೆ ಎಚ್ಚರ ಎಂಬ ಮೂರಕ್ಷರ ವಜ್ರ ಸಿಂಹಾಸನದ ಮೇಲೆ ಕುಳಿತು ಏಕಚಕ್ರಾಧಿಪತಿ ಆಗಬೇಕೆಂಬ ಆಶಯದಿಂದ ತನ್ನ ತಡೆಯನ್ನೇ ಉರಿಸಿಕೊಂಡ ರಸ್ತೆಗೆ ಮುಂದೆ ಬಂದಿದ್ದೆ. ನಾನು ನಿನ್ನ ತಡೆಯನ್ನು ಮರಿಬೇಕಾಗಿತ್ತು. ಮೊದಲು ನೀನು ಎಚ್ಚರ. ಆದರೆ ಈ ಪಕ್ಷ ಸಂಧಾನಕ್ಕೆ ಈ ಕೃಷ್ಣ ಬಂದಿದ್ದಾನೆ ಮಗನೇ. ನೀವು ಅಪ್ಪದಿದ್ದರೆ ಹಿಂದೆ ನಿನ್ನ ದೇಹ ಇಬ್ಬೋದಾಗದು ಖಂಡಿತ ಮಗನೇ. ಹಾವಿಗೆ ಅಲ್ಲಲ್ಲಿ ಮಾತ್ರ ಅದಕ್ಕಿಂತ ಪೂರ್ವದಲ್ಲಿ ನನ್ನ ಸೇಡ್ ಹೆಂಬಲೇ ಹತ್ತೆ ನಿಮ್ಮನ್ನು ಕಚ್ಚಿ ಕಚ್ಚಿ ಸಾಯಿಸದೆ ಬಿಡಲಾರೆ. ಕಟತಪ್ಪದ ಹಲ್ಲನ್ನು ಚುತ್ತಿ ಹೋಲು ತಿಳಿದು ಮಯಂದ್ರ ಕೇಳಿದ ನಾನು ಕೈ ಎತ್ತಿದರೆ ಕೆಳಗಿದ ಸರ್ಪ ಅದೇ ಕಾರ್ಯದಲ್ಲಿ ನೀನು ಮುಂದೆ ವರ್ತಿದ್ದೆ. ಅಂದಿನ ಕುರುಕ್ಷೇತ್ರದ ನಾವಿದ್ದ ಇಂದು ಸೈನ್ಯ ಬಲವನ್ನೇ ಸಂಹಾರ ಮಾಡಿ ಆ ಪಾಪದ ರಕ್ತದಿಂದ ಈ ಭೂತಾಳಿ ಬಿಡಲನ್ನು ತವಿಸದಿದ್ದರೆ ಅರ್ಜುನರೇ ಅಲ್ಲ.
ಅಂತ ಮೊದಲು ಹೇಳು. ಯಾಕೆ ಈ ರೋಷ ಯಾರಿಗಾಗಿ? ಅದೇ ಅದೇ ಆ ಕೃಷ್ಣ ಅರ್ಜುನಿಗಾಗಿ. ಅಯ್ಯೋ ಗಜೇಂದ್ರ, ರಸ್ತೆ ಅತಿಕ್ರಮಕ್ಕಾಗಿ ಅವರಿಬ್ಬರು ನನ್ನ ಮನೆಗೆ ಬಂದು ನನಗೆ ಮಾತನಾಡಿದ್ದು ನೋಡಿದರೆ ನೆಟ್ಟೇವರೆಗೂ ಉರಿ ಹತ್ತಿ ಉರಿತಿದೆ. ಈಗ ನನಗೆ ಅಪ್ಪಣೆ ಮಾಡಿದರೆ ರಾಜಣ್ಣ ನೀವು ರಗದ ತರ್ತೀನಿ ತರ್ತೀನಿ ಅಂತ ಹೇಳಿ 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 ನಮ್ಮನ್ನು ಕತ್ತಿನಲ್ಲಿ ಇಲ್ಲ ಇಲ್ಲ ಏನ್ ಮರ್ಯ ಮನಸ್ಸು ಮಾಡಿದ್ರೆ ಅವರ ವಾಂಶವೇನಿರೋ ಅಂತ. ಮರ್ಯಾ ಅದೇನ್ ಮಾಡ್ಯ ಮಾಡು, ನಾನು ಎಮ್ ಎಲ್ ಎ ಆಗ್ಬೇಕಂದವನ ಅಷ್ಟೇ. ಈಗ ಅವರು ತಂತೆ ನನ್ನ ತಲೆಯದಂತೆ ನಡೆದ್ರೆ ಮೋದಿ ಏಕೆ ಮಂತ್ರಿನೂ ಆಗ್ಬೋದು. ಆದ್ರೆ ಕೂತಿ ಬಂದು ಹೌದು ನೋಡಪ್ಪ ಗಜೇಂದ್ರ, ನಿನ್ನ ಮಾತಿನಾಗ ಅರ್ಥ ಆಯ್ತು ನೋಡ. ಬನ್ರಿ ಮಹೇಂದ್ರಪ್ಪನವರ ಸ್ವಲ್ಪ ಬನ್ರಿ. ಅಷ್ಟು ಮಾಡಿ ಹತ್ತಿಗೋ ನೀವು ಎಮ್ ಎಲ್ ಎ, ಇವನು ಡಿ ಸಿ ಎಂ, ನಾನು ಅಲ್ಲ ಅಂತ ಪಿ ಎ ಅಣ್ಣನನ್ನು ಅಣಚಿನಲ್ಲಿ ನಿರ್ಮಿಸಿದ ಚಕ್ರ ಹೋದಲ್ಲಿ ಅವರಿಬ್ಬರನ್ನು ಸುಲುಕಿಸಿ ಅವರಿಬ್ಬರು ಕೈ ಕುರುಕಿಸಿ ನಗುತ್ತಿರುವ ಚಂದನೇ ನಾವಿಬ್ಬರು ಬಾಲ್ ಮಾಡಿ ಆಡಿ ಕೈವಶ ಮಾಡಿಕೊಂಡು ರಾಜಾಜರಾಜರಾಗಿದೆ. ಮೇರಾ ನಾವು ಗಾಳಿ ಹುಟ್ಟಿದ ಕವಿಯ ಕಲ್ಪನೆ ಕಣ್ಣಿಂಚಿನಲ್ಲಿ ಕಲ್ಲೊಂದು ಕೆತ್ತೆ ಶಿಲೆ ಮಾಡಿ ಆ ಶಿಲೆಗೆ ಓಡಿಸುವ ಕಲೆ ಗಾಳ